आने काटके काकन हसूडी ग्रामस्थरु नलुगी होगिदारे प्रतिदिन रात्रि तोंदरे कोड़ताये काडु प्राणिगळु आने हुली चिरतेगळिंद ग्रामस्थरिगे नेम्मदि इल्लदंतागिदे। आने काटके काकन हसूडी ग्रामस्थरु नलुगी होगिदारे प्रतिदिन हागू रात्रि इल्ली काडु प्राणिगळ तोंदरे इदे। आने हुली चिरतेगळिंद अल्लिन ग्रामस्थरिगे नेम्मदिये इल्लदंतागिदे। अरण्य इलाखे विरुद्ध हिडिशाप हाक्तिदारे ग्रामस्थरु। ಶಿವಮೊಗ್ಗದ ಉಂಬಳೆ ಬೈಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಗ್ರಾಮಗಳಲ್ಲಿ ಆತಂಕ ಹೆಚ್ಚಾಗಿದೆ। ಕಾಕನ ಹಸುಡಿ, ಮರಾಠಿ ಕ್ಯಾಂಪ್, ಲಿಂಗಾಪುರ, ಕೈದೊಟ್ಲು, ಸಿದ್ದಮಾಜಿ, ಹೊಸೂರು, ಸಾಲಿಗೆರೆ, ಚೌದಿಕಟ್ಟೆ, ಆಲ್ದೂರು ಗ್ರಾಮಸ್ಥರಿಗೆ ಕಾಡು ಪ್ರಾಣಿಗಳಿಂದ ನೆಮ್ಮದಿ ಇಲ್ಲದಂತಾಗಿದೆ। ಸಂಜೆ ಆಗುತ್ತಿದ್ದಂತೆ ಈ ಗ್ರಾಮಗಳಿಗೆ ಆನೆಗಳ ಹಿಂಡು ಲಗ್ಗೆ ಇಡುತ್ತವೆ। ರೈತರು ಬೆಳೆದ ಭತ್ತದ ಫಸಲನ್ನ ಸಂಪೂರ್ಣ ಹಾಳು। ಇವರು ಜ್ಯೂಸ್ ಮತ್ತು ಐಸ್ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ। ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಮಾಡಿದೆ ಇಲ್ಲಿ ಕಾಡಾನೆಗಳು ಅಡಿಕೆ, ತೆಂಗು, ಬಾಳೆ ಗಿಡಗಳನ್ನ ನಾಶ ಮಾಡಿ ಹೋಗ್ತಾ ಇವೆ। ಈ ಭಾಗದಲ್ಲಿ ಸುಮಾರು 50 ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡೆ ಇದೆ। ಆನೆಗಳು ಗ್ರಾಮಗಳಿಗೆ ಬಾರದಂತೆ ತಡೆಯೊಡ್ಡಲು ಯೋಜನೆಯನ್ನು ರೂಪಿಸಲು ಅರಣ್ಯ ಅಧಿಕಾರಿಗಳಿಗೆ ಅಲ್ಲಿನ ಗ್ರಾಮಸ್ಥರು ಆಗ್ರಹ ಮಾಡುತ್ತಿದ್ದಾರೆ। ಆದರೂ ಅರಣ್ಯ ಅಧಿಕಾರಿಗಳು ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳತಾ ಇಲ್ಲ। ಹೀಗಾಗಿ ಅರಣ್ಯ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಗೋವಾ ಮೋಹನ ಕೃಷ್ಣ ನೀಡುತ್ತಾರೆ। ಮೋಹನ ಕೃಷ್ಣ, ಸಾಕಷ್ಟು ದಿನಗಳಿಂದ ಇಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಇದೆ, ಆದರೂ ಕೂಡ ಅರಣ್ಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳತಾ ಇಲ್ಲ ಅನ್ನುವಂತದ್ದು ಗ್ರಾಮಸ್ಥರ ಒಂದು ಆಕ್ರೋಶಕ್ಕೆ ಕಾರಣ। ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ, ಗ್ರಾಮಸ್ಥರು ಏನು ಹೇಳ್ತಾರೆ, ಜೊತೆಗೆ ಅರಣ್ಯ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಎಸ್ ರಜನಿ, ಏನು ಉಂಬಳೆ, ಶಿವಮೊಗ್ಗದ ಉಂಬಳೆ ಬೇಲು ಗ್ರಾಮಕ್ಕೆ ಹೊಂದಿಕೊಂಡಂತಿರುವಂತಹ ಈ ಒಂದು ಕಾಕನಸೂಡಿ ಗ್ರಾಮದಲ್ಲಂತೂ ಕೇವಲ ಆನೆಗಳಷ್ಟೇ ಅಲ್ಲದೆ ಜಿಂಕೆ, ಹುಲಿ, ಚಿರತೆಗಳ ಕಾಟ ಬೇರೆ ಇಲ್ಲಿ ಇದೆ। ಕಾಡಿನಂಚಿನಲ್ಲಿರುವಂತಹ ಈ ಒಂದು ಗ್ರಾಮಸ್ಥರು ಭಯಭೀತಗೊಳ್ಳುವಂತಾಗಿದೆ। ಆನೆಗಳು ಬೆಳೆದ ಫಸಲನ್ನ ಹಾಳು ಮಾಡಿದರೆ ಇತರ ಹುಲಿ, ಚಿರತೆಗಳು ಆಗಾಗ್ಗೆ ಬಂದು ಗ್ರಾಮದಲ್ಲಿನ ರಾಸುಗಳನ್ನ, ದನ ಕರುಗಳನ್ನ, ಹಸುಗಳನ್ನ ಈ ರೀತಿಯಲ್ಲಿ ತಿನ್ನುವಂತಹ ಕೆಲಸ ಮಾಡ್ತವೆ। ಇದರಿಂದ ಈ ಭಾಗದ ಗ್ರಾಮಸ್ಥರು ಭಯಭೀತಗೊಳ್ಳುವಂತಾಗಿದೆ। ಅರಣ್ಯ ಇಲಾಖೆಯವರಿಗೆ ತಿಳಿಸಿದ್ರೆ ಅವರು 4-5 ಪಟಾಕಿಯನ್ನು ಹೊಡೆದು ಬೆಂಕಿ ಹಾಕೊಳ್ಳಿ ಎನ್ನುವಂತಹ ಒಂದು ಕ್ಷುಲ್ಲಕ ಮಾತುಗಳನ್ನ ಆಡಿ ಹೊರಡ್ತಾರೆ ಅನ್ನೋದು ಬಿಟ್ರೆ ಬೇರೆ ಏನು ಅವರು ಸೌಲಭ್ಯ ಕಲ್ಪಿಸಿಲ್ಲ। ಈ ಕಾಡು ಪ್ರಾಣಿಗಳನ್ನ ಕಾಡಿನಲ್ಲೇ ಇರುವಂತಹ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಬೇಕು, ಇದಕ್ಕೆ ಅರಣ್ಯ ಇಲಾಖೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು। ಕಾಡಿಗೆ ಒಂದು ಕಡೆ ಈ ರೀತಿಯಲ್ಲಿ ಹೇಳುವಂತಹ ಅರಣ್ಯ ಇಲಾಖೆಯವರು ಈ ಕಟ್ಟಿಗೆಯನ್ನ ಏನು ಬೆಂಕಿ ಹಾಕಲು ಕಟ್ಟಿಗೆಯನ್ನ ತರಲು ಕಾಡಿಗೆ ಬಿಡುವುದಿಲ್ಲ, ಅಲ್ಲಿ ಒಂದು ನಿರ್ಬಂಧವನ್ನು ಹೇಳ್ತಾರೆ ಎನ್ನುವುದು ಈ ಗ್ರಾಮಸ್ಥರ ಆರೋಪವಾಗಿರುವಂಥದ್ದು। ಕಾಡಿಗೆ ತೆರಳಲು ಬಿಡೋದಿಲ್ಲ, ಇಂಥ ಪ್ರಾಣಿಗಳನ್ನು ಗ್ರಾಮಕ್ಕೆ ಬಾರದಂತೆ ತಡೆಯುವುದು ಇಲ್ಲ, ಹೀಗಾದ್ರೆ ಹೇಗೆ ಎನ್ನುವಂಥದ್ದು ಈ ಗ್ರಾಮಸ್ಥರ ಪ್ರಶ್ನೆ ಆಗಿದೆ ರಜನಿ। ಈ ಒಂದು ಹಿನ್ನೆಲೆಯಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು ಗಡಿ ಪ್ರದೇಶದಲ್ಲಿರುವಂತಹ ಈ ಗ್ರಾಮಗಳಲ್ಲಿ ನಿರಂತರವಾಗಿ ಆನೆಗಳ ಕಾಟದಿಂದ ಈ ಭಾಗದ ಗ್ರಾಮಸ್ಥರು ಅಕ್ಷರಶಃ ನಲುಗಿ ಹೋಗಿದ್ದಾರೆ। ಅರಣ್ಯ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯಕ್ಕೆ ಆಕ್ರೋಶಗೊಂಡಿದ್ದಾರೆ, ಈಗಲಾದರೂ ರಾಜ್ಯ ಸರ್ಕಾರ ಗ್ರಾಮಸ್ಥರಿಗೆ ರಕ್ಷಣೆ ನೀಡಬೇಕು ಅಂತ ಹೇಳಿ ಇವರ ಮನವಿಯಾಗಿದೆ ರಜನಿ। ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ। ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ।